ಶಿವಮೊಗ್ಗ ವಿಭಾಗದ ಅಖಿಲ ಭಾರತ ಅಂಚೆ ನೌಕರರ ಸಂಘಗಳ ಸುವರ್ಣ ಮಹೋತ್ಸವ ಅಧಿವೇಶನವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಅಕ್ಟೋಬರ್ 2 ಹಾಗೂ 3 ರಂದು ನಡೆಯಲಿದೆ. 2 ದಿನಗಳ ಕಾಲ ಕುವೆಂಪು ರಂಗಮಂದಿರದಲ್ಲಿ ವಿವಿಧ ಕಾರ್ಯಾಗಾರಗಳು, ಸಾಂಸ್ಕೃತಿಕ ಸಂಜೆ, ಸುವರ್ಣ ಮಹೋತ್ಸವ, ವಿಶೇಷ ಅಂಚೆ ಲಕೋಟೆ ಅನಾವರಣ, ಸ್ಮರಣ ಸಂಚಿಕೆ ಬಿಡುಗಡೆ, ಕರ್ನಾಟಕ ವಲಯ ಜಂಟಿ ಕೌನ್ಸಿಲ್ ಅಧಿವೇಶನ ಸೇರಿದಂತೆ ಹಲವು ಕಾರ್ಯಕ್ರಮ ಆಯೋಜನೆಯಾಗಿವೆ. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಪ್ರಕಾಶ್ ರಾವ್ ಅವರು ಕಾರ್ಯಕ್ರಮದ ವಿವರವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಚೆ ನೌಕರರ ಸಂಘಗಳ ಪ್ರಮುಖರಾದ ರಾಘವೇಂದ್ರ ಹವಳೇರ್, ಪ್ರಕಾಶ್ ರಾವ್, ಮಂಜುನಾಥ್ ಜೆ, ರಾಘವೇಂದ್ರ ಜಿ, ಈಶ್ವರಪ್ಪ ಸೇರಿದಂತೆ ಹಲವರಿದ್ದರು. ಪಬ್ಲಿಕ್ ಕಾನ್ಫರೆನ್ಸ್ ಅನ್ನು ನಾವು ಮಾಡ್ತೇವೆ 50ನೇ ಅಧಿವೇಶನ. ಆವಾಗ ನಮ್ಮ ಹಿರಿಯರೇನು ಹಾಕ್ಕೊಟ್ರು ಅವಾಗಿಂದ ಜಾಯಿಂಟ್ ಕಾನ್ಫರೆನ್ಸ್ ಏನು ಮಾಡ್ಕೊಂಡು ಅದರ 50ನೇ ವರ್ಷದ ಅಧಿವೇಶನವನ್ನು ನಾವು ಇವತ್ತು ದಿವಸ ಮಾಡ್ತಾ ಇದ್ದೀವಿ. ಈ 50ನೇ ವರ್ಷದ ಅಧಿವೇಶನವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತ ತಗೊಂಡು ನಮ್ಮ ಈ ಹಿಂದೆ ನಮ್ಮಲ್ಲಿ ಡಿವಿಜನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದಂಥವರು ಮತ್ತು ಕರ್ನಾಟಕ ವಲಯದಲ್ಲಿ ವಲಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಈಗಿರ್ತಕ್ಕಂಥ ಎಲ್ಲರನ್ನು ಕೂಡ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಈ 3ನೇ ತಾರೀಕಿನಿಂದ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಹಾಕ್ಕೊಂಡಿದ್ದೀವಿ. ಪ್ರತಿ ಸಲ ಈ ಕಾನ್ಫರೆನ್ಸ್ ನಡೆದಾಗ ಏನಾಗ್ತಿತ್ತು ಅಂದರೆ ಪ್ರತಿ ಕಾನ್ಫರೆನ್ಸ್ ಆಗ್ತಿತ್ತು. ನೆಕ್ಸ್ಟ್ ಜನರಲ್ ಬಾಡಿ, ಇವಾಗ ನಮ್ಮ ಬೇರೆ ಸೊಸೈಟಿದಲ್ಲೆಲ್ಲ ಅದನ್ನು ಜನರಲ್ ಬಾಡಿ ಥರ ಆಗಿ ಮುಂದಿನ ವರ್ಷಗಳಿಗೆ ಪದಾಧಿಕಾರಿಗಳ ಆಯ್ಕೆ ನಡೀತಾ ಇತ್ತು. ಆದರೆ ಇದು ಸುವರ್ಣ ಮಹೋತ್ಸವ ಕಾನ್ಫರೆನ್ಸ್ ಆಗಿದ್ದರಿಂದ ಒಂದು ವಿಶೇಷ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಇಂದಿನ ಯುವಕರಿಗೆ, ಯುವ ಪೀಳಿಗೆಗೆ ಅಂದು ಸ್ವಾತಂತ್ರ್ಯ ಹೋರಾಟದಿಂದಾಗಿ, ಸ್ವಾತಂತ್ರ್ಯ ಹೋರಾಟದ ಲೆಕ್ಕದಲ್ಲೂ ಕೂಡ ಏನೊಂದು ಕಾರ್ಮಿಕ ಸಂಘಟನೆ ಹೋರಾಟವನ್ನು ಪ್ರಾರಂಭ ಮಾಡ್ತು. ಇವತ್ತು ನಮ್ಮ ಏನೊಂದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡಲಿಕ್ಕೆ ಅಂಚೆ ಇಲಾಖೆಯಲ್ಲಿ ನಾವೇನು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಸಿಗ್ತಕ್ಕಂಥ ಸವಲತ್ತುಗಳಿಗೆ ಹಿಂದಿನ ನೌಕರರು ಹೋರಾಟ ಮಾಡಿದ್ದು, ಅವರ ಹೋರಾಟದ ಹಾದಿ ಏನು ಅನ್ನೋದಕ್ಕಂಥದ್ದು ಕೂಡ ನಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದ ಮೇಲೆ ಎಲ್ಲರಿಗೂ ತಿಳಿಯುವ ಹಂಗಾಗಬೇಕು ಅನ್ನೋ ಲೆಕ್ಕದಲ್ಲಿ ನಾವು ಈ ಅಧಿವೇಶನವನ್ನು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮತ್ತು ಇಡೀ ರಾಜ್ಯದ ಎಲ್ಲ ಕಡೆಗಳು, ಯಾಕೆಂದರೆ ಶಿವಮೊಗ್ಗ ಅನ್ನೋದು ಒಂದು ಮಾದರಿ ಸಂಘಟನೆ ಅಂತೇಳಿ ಕರ್ನಾಟಕ ರಾಜ್ಯದ ಅಷ್ಟೇ ಇಲ್ಲ, ಇಡೀ ದೇಶದಲ್ಲೇ ತೀರ್ಮಾನ ಆಗಿದೆ. ಹಾಗಾಗಿ ಒಂದು ಹೊಸ ರೀತಿಯ ವಿನೂತನ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು